ಬಲವಂತದಿಂದ ಸಾಧಿಸಿದ್ರು ಪ್ರೀತಿಯಿಂದ ಸಂಸಾರ ಮಾಡೋಕಾಗಲ್ವಲ್ಲ ಅದಕ್ಕೆ ನನ್ನ ಗಂಡನ ಜೊತೆಗೆ ಇದ್ದು ಪ್ರೀತಿಯಿಂದ ಸಾಧಿಸ್ತೀನಿ ಅಲ್ಲ ಗೌರಿ ನೀನು ಇದ್ದಕ್ಕಿದ್ದಾಗೆ ಹೊರಟುಬಿಟ್ಟೆ ನಿಮಗೆ ಯಾರಿಗೂ ಹೇಳ ಹೋಗಲಿಲ್ಲ ಕ್ಷಮಿಸಿಬಿಡಿ ಹಿಮಾ ಮಧ್ಯ ನಿನ್ನ ಫೋನ್ ಕೂಡ ತಗೊಳ್ಳಕಾಗಲಿಲ್ಲ ಸಾರಿ ಇದ್ದಕ್ಕಿದ್ದಾಗೆ ಹೀಗೆ ನನ್ನ ಗಂಡನೇ ಫೋನ್ ಮಾಡಿದ್ದ ಅವನಿಗೆ ಕರೆದ ಮೇಲೆ ನಾನು ಹೋಗದಿರೋ ತಪ್ಪಾಗುತ್ತಲ್ವಾ ಅದು ಅಲ್ಲದೆ ಅವನು ಆಡ್ತಿದ್ದ ಮಾತುಗಳಲ್ಲಿ ನನಗೆ ಸಪೋರ್ಟ್ ಮಾಡೋ ಅಂತ ಮಾತುಗಳು ತುಂಬಾನೇ ಕಾಣಿಸ್ತಿತ್ತು ಹಿಮಾ ಎಲ್ಲೋ ನಿಮ್ಮ ಮಹಿಯವರು ನನ್ನ ಗಂಡನ ಹತ್ರ ಮಾತಾಡಿ ಚೆನ್ನಾಗಿ ಬುದ್ಧಿ ಹೇಳಿದ್ದಾರೆ ಅನ್ಸುತ್ತೆ ಇಂಥ ಸಮಯದಲ್ಲಿ ನಾನು ನನ್ನ ಗಂಡನ ಜೊತೆಗಿದ್ದು ಅವನ ಮನಸ್ಸನ್ನ ಗೆಲ್ಲದೆ ಹೋದ್ರೆ ತಪ್ಪಾಗುತ್ತೆ ಹೋಗಿ ಬರ್ತೀನಿ ಹಿಮಾ ನಿಮ್ಮಂತವರು ಸಿಗೋದೇ ಅಪರೂಪ ಸಿಕ್ಕಿರೋದು ನನ್ನ ಅದೃಷ್ಟ ಹಿಮಾ ಯಾಕೆಂದ್ರೆ ಒಬ್ಬ ಫ್ರೆಂಡ್ ಸಂಸಾರ ಉಳಿಸೋದಕ್ಕೋಸ್ಕರ ಇಡೀ ಸಂಸಾರ ನನ್ನ ಜೊತೆಗೆ ನಿಂತ್ರಿ ನಿಂತಿದ್ದೀರಾ ನಿಮಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಇನ್ ಮುಂದೆ ನಾನು ನಿಮ್ಮ ಮನೆಗೆ ಬರಲ್ಲ ಅಂದ್ರೆ ನನ್ನ ಸಂಸಾರನ ಚೆನ್ನಾಗಿ ಮಾಡ್ಕೊಂಡು ನಾನು ನನ್ನ ಗಂಡ ಇರೋ ಕಡೆನೇ ನಿಮ್ಮನ್ನೆಲ್ಲ ಕರೆಸ್ಕೊತೀನಿ ಅಂದೆ ಆಶೀರ್ವಾದ ಮಾಡಿಮ್ಮ ಗೌರಿ ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತೆ ಹೋಗ್ ಬಾ ಒಳ್ಳೆದಾಗ್ಲಿ ನನ್ನ ಕಳಿಸ್ಕೊಡ್ತೀಯಾ ಹಿಮಾ ಗೌರಿ ಆಲ್ ದಿ ವೆರಿ ಬೆಸ್ಟ್ ನಿನ್ನ ಕಷ್ಟ ಬಂದ್ರೆ ತಕ್ಷಣ ನಮ್ಮ ಮನೆಗೆ ಬಂದ್ಬಿಡು ನಮ್ಮ ಮನೆ ಬಾಗ್ಲು ನಿನಗೆ ಸದಾ ತೆರೆದಿರುತ್ತೆ ಖಂಡಿತ ಹಿಮಾ ಕಷ್ಟ ಬಂದಾಗ ನನಗೆ ಮೊದಲು ನೆನಪು ಬರೋಳೆ ನೀನು ನನಗಾರು ಇನ್ಯಾರಿದಾರ ಹೇಳು ಬರ್ತೀನಿ ಮಹಿಯವರೇ ನಾನು ನನ್ನ ಗಂಡನ ಹತ್ರ ಇರ್ತೀನಿ ಆದರೂ ನೀವು ನನ್ನ ಗಂಡನ ಹತ್ರ ಮಾತಾಡಿ ಅವನ ಮನಸ್ಸನ್ನ ಬದಲಾಯಿಸಿ ಕಟ್ಕೊಂಡೋಳೆ ಕೊನೆ ತನಕ ಅನ್ನೋದನ್ನ ಜ್ಞಾಪಿಸಬೇಕು ನೀವು ಕೊಟ್ಟ ಕಾಫಿ ಬಿಸಿಬೇಳೆ ಬಾತು ಹಿಮಾ ಕಲ್ಸ್ಕೊಟ್ಟ ಇಂಗ್ಲಿಷು ನೀವುಗಳ ಧಾರೆ ಇರ್ದ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ ಬರ್ತೀನಿ ಸರಿ ಗೌರಿ ಹೋಗುಟ್ಪ ಒಂದು ನಿಮಿಷ ಕುಂಕುಮ ತಗೊಂಡು ಬರ್ತೀನಿ ಮಾ ಕುಂಕುಮ ನಾನೇ ತಗೊಂಡು ಬರ್ತೀನಿ ಯಾಕೆಂದ್ರೆ ಗೌರಿ ಸಂಸಾರನ ಸರಿ ಮಾಡೋ ಜವಾಬ್ದಾರಿ ಹೊತ್ತಿರೋದು ನಾನು ಮಹಿ ನೀನೇನು ಯೋಚನೆ ಮಾಡಬೇಡ ಈ ಸತಿ ಕೋಟಿನ ದಿವಸ ಕೂಡ ನಾವೆಲ್ಲ ಬಂದು ನಿನ್ನ ಜೊತೆ ನಿಂತ್ಕೊತೀವಿ ಮಾ ಗೌರಿನ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿ ಬರ್ತೀವಿ ಬರ್ತೀನಮ್ಮ ಬರ್ತೀನಿ ಅಲ್ಲಕ್ಕ ಇದು ನಂಬೋ ವಿಷಯನ ನಮ್ದೇ ಇರೋ ವಿಷಯನ ಮಾತಾಡ್ತಾ ಇರೋದು ಅತ್ತೆ ಆ ಕಡೆ ಇದ್ದಿದ್ದು ಅವ್ರ ಮೊಮ್ಮಗ ಅಂದಮೇಲೆ ನಂಬೇಕಾಗಿರೋ ವಿಷಯ ಅಲ್ವಾ ಕಮಲಿ ಅಲ್ಲಕ್ಕ ಅವಳಿಗೆ 20 ಲಕ್ಷ ಯಾಕೆ ಬೇಕಾಗಿರುತ್ತೆ
ಅವಳ ಕೈಗೆ 20 ರೂಪಾಯಿ ಕೊಟ್ರೆ ಹೊರಗಡೆ ನನಗೇನು ಖರ್ಚಿರುತ್ತೆ ಅಂತ 20 ದಿನ ಯೋಚನೆ ಮಾಡುವಂತ ಹುಡುಗಿ ಅವಳು. ಅಂಥವಳು 20 ಲಕ್ಷ ತಗೊಂಡು ಹೋಗಿದ್ದಾಳೆ ಅಂತಂದ್ರೆ ಬೇರೆ ಏನೋ ಕಾರಣ ಇರಬೇಕು ಕಮಲಿ. ಅಲ್ಲ ಅಕ್ಕ, ಅತ್ತೆ ಅವಳ ಕೈಗೆ ಅಷ್ಟೊಂದು ದುಡ್ಡು ಯಾಕೆ ಕೊಟ್ರು? ಹಾಗಾದ್ರೆ ನಾನು ಫೋನ್ನಲ್ಲಿ ಮಾತಾಡ್ತಾ ಇದ್ದದ್ದನ್ನ ನೀವಿಬ್ಬರು ಕದ್ದು ಕೇಳಿಸ್ಕೊಂಡಿದ್ದೀರಾ ಅಂತ ಆಯ್ತು. ಅಲ್ರೆ ಗೊತ್ತಾಗಬೇಕಾಗಿರೋ ವಿಷಯ ಗೊತ್ತಾಗೋ ಸಮಯ ಬಂದಾಗ ಸ್ಪಷ್ಟವಾಗಿ ನಾನೇ ಹೇಳ್ತೀನಿ ಅಂತ ಹೇಳಿದ ಮೇಲೂ ಅದ್ರ ಬಗ್ಗೆ ನಿಮಗೆಂತದೆ ಚರ್ಚೆ? ಹಾ ಅಲ್ಲ ಅತ್ತೆ, ಅದು ಬೇರೆಯವ್ರ ಬೆನ್ನಿ ಹಿಂದೆ ಕಿವಿ ಅಂಟಿಸ್ಕೊಳ್ಳೋ ಬುದ್ಧಿ ಮೊದಲು ಬಿಡು ಮಧುರ. ಅಲ್ಲ ಅತ್ತೆ, ಅದು ನಮ್ಮ ಆತಂಕ ಏನು ಅಂದ್ರೆ ಎಲ್ಲರ ಆತಂಕ ಅಗತ್ಯ ಅವಶ್ಯಕತೆ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ನಾನು ಒಂದು ಸರಿ ವಿಶ್ವಾಸ ಇಟ್ಟು ಒಂದು ನಿರ್ಧಾರ ತಗೊಂಡ ಮೇಲೆ ಆ ನಿರ್ಧಾರದ ಬಗ್ಗೆ ಈ ಮನೆಯಲ್ಲಿ ಯಾರು ಚರ್ಚೆ ಮಾಡಬಾರ್ದು. ಹೌದು, ಈ ಮನೆಯಿಂದ ಗೌರಿ 20 ಲಕ್ಷ ರೂಪಾಯಿ ತಗೊಂಡು ಹೋಗಿದ್ದಾಳೆ. ಅದನ್ನ ನಾನೇ ಕೊಟ್ಟಿದ್ದೀನಿ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ, ಅವಳು ಹೇಳಿಲ್ಲ. ಇದ್ರ ಬಗ್ಗೆ ನನ್ನ ದೊರೆಗಾಗ್ಲಿ ಗೌರಿಗಾಗ್ಲಿ ನೀವುಗಳ ಪ್ರಶ್ನೆ ಮಾಡಿದ್ರೆ ಅಥವಾ ವಿಷಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಏನು ಮಾಡಿದ್ರಿ, ನನ್ನ ಮೇಲೆ ಆಣೆ. ಏ ಮಧುರ, ಪೂರ್ಣ ಊರಲ್ಲಿ ಇಲ್ದೆ ಇರೋದು ಬಹಳ ಒಳ್ಳೇದಾಯ್ತು. ಅವನು ವಾಪಸ್ ಈ ಮನೆಗೆ ಬಂದ ಮೇಲೆ ಈ ವಿಷಯ ಏನಾದ್ರೂ ಅವನು ಕಿವಿಗೆ ಹಾಕಕ್ ನೋಡ್ತೀಯೋ? ಅಷ್ಟೇ, ಬಹಳ ಅತಿ ಆಯ್ತು ನಿಮ್ದು. ಯಾಕೋ ಗೌರಿ ತಾನಾಗ್ತಾನೆ ಮನೆ ಬಿಟ್ಟು ಹೊರಟೋದ್ಲು ಅಂತ ಎಷ್ಟು ಸಂತೋಷವಾಗಿ ಹೇಳ್ತಾ ಇದ್ದ ನೋಡ್ ಸಾಗರಿ. ಸಂತೋಷ ಪಡೆದ ಇನ್ನೇನ್ ಮಾಡ್ಬೇಕು ಅಂಕಲ್? ನೀವು ಸಾಗರ್ ಆಂಟಿ ಗೌರಿಗೆ ಅಷ್ಟು ಅವಮಾನ ಮಾಡಿದ್ರು, ಊರಲ್ಲಿ ಅವಳು ಯಾವ ವಿಷಯನೂ ಹೇಳಿಲ್ಲ, ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದಿದ್ದಾಳೆ. ಅದು ಅಲ್ಲದೆ ಗೌರಿ ಮನೇಲಿ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ತಾನೇ. ಈ ಗೌರಿ ಮನೆ ಬಿಟ್ಟು ಹೋಗಿದ್ದಾಳಲ್ಲ. ಆದ್ರೆ ಊರಿಗೆ ಹೇಗೆ ಹೋದ್ಲು ಅಂತ ನಿನಗೆ ಗೊತ್ತಿಲ್ಲ, ಯಾಕೆ ಹೋದ್ಲು ಅನ್ನೋದು ನಿನಗೆ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಇಂಥ ಮಾತು ಮಾತಾಡ್ತಾ ಇರಲಿಲ್ಲ ನೀನು. ಅಂದ್ರೆ ನಿಮ್ಮೂರಿಂದ 20 ಲಕ್ಷ ರೂಪಾಯಿ ತಗೊಂಡ್ ಬಂದು ನನ್ನ ಸಾಗರಿ ಮುಖದ ಮೇಲೆ ಬಿಸಾಕ್ ಹೋಗಿದ್ದಾಳ ಅವಳು. ಬಿಟ್ಟಿ ಕೂಳು ತಿನ್ಕೊಂಡು ಬಿದ್ದಿರೋಕೆ ನಾನು ನನ್ನ ಗಂಡ ಭಿಕಾರಿಗಳಲ್ಲ ಅಂತ ನಮ್ಮಿಬ್ಬರು ಮುಖಕ್ಕೂ ಮಂಗಳಾರತಿ ಎತ್ತಿ ಇಲ್ಲಿವರೆಗೂ ಆಗಿರೋ ಖರ್ಚನ್ನ ಪೈಸಾ ಪೈಸಾ ಚುಕ್ತಾ ಮಾಡಿ ಒಂದಷ್ಟು ಲಕ್ಷನ ಟಿಪ್ಸು ಅಂತ ನಮ್ಮಿಬ್ಬರು ಮುಖಕ್ಕೂ ಎಷ್ಟು ಹೋಗಿದ್ದಾಳೆ ಗೊತ್ತಾ? ಏನ್ ಮಾಡ್ತೀರಾ ಅಂಕಲ್, ಗೌರಿಗೆ ಅವಳದೇ ಆದ ಸ್ವಾಭಿಮಾನ ಇರುತ್ತಲ್ವಾ? ಗೌರಿಗೆ ಮೊದಲಿಂದನೂ ನ್ಯಾಯ ನೀತಿ ಬಿಟ್ಟು ಬದುಕೋದೇ ಗೊತ್ತಿಲ್ಲ. ಅವಳಿಗೆ ಮನೇಲಿ ಒಂದು ತುತ್ತು ಊಟ ಮಾಡಿದ್ರು, ಅದ್ರ ಋಣ ತೀರಿಸೋದಕ್ಕೋಸ್ಕರ ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತಿದ್ಲು. ಅಂತವಳಿಗೆ ನೀ ಬಾಯಿ ಬಂದಂಗೆ ಬೈದ್ರೆ ಅವಳು ಸುಮ್ಮನೆ ಇರ್ತಾಳ? ಮುಚ್ಚು ಬಾಯಿ ಮಹಿ. ನೀನೆ ನಮ್ಮ ಕಡೆ ಅವನ, ಅವಳ ಕಡೆ ಅವನ? ಆಗಿರೋ ಅವಮಾನದಿಂದ ನಾನು ಕುದೀತಾ ಇದ್ರೆ ನಂದೇ ತಪ್ಪು ಅನ್ನೋ ಥರ ಮಾತಾಡಿ ಉರಿಯೋ ಬೆಂಕಿಗೆ ತುಪ್ಪ ಸುರಿತೀಯ? ಅಲ್ಲ ಆಂಟಿ, ನೀವು ಹಾಗೆ ಮಾತಾಡಿದ್ರಿಂದ ತಾನೇ ಅವಳು ಹೀಗೆ ಮಾಡಿದ್ದು. ಅದನ್ನೇ ಶಟ್ ಅಪ್, ಮಾತಾಡಬೇಡ. ನೀನು ನಿನ್ನ ಒಳ್ಳೇದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಾ ಇದ್ರೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನನಗೆ ಹೇಳೋದಕ್ಕೆ ಬರ್ತೀಯ? ಮೊದಲು ನಿನ್ನ ಹೆಂಡತಿನ ನೀನು ಹದ್ಬಸ್ನಲ್ಲಿ ಇಟ್ಕೊಳ್ಳೋದನ್ನ ಕಲ್ತ್ಕೊ. ನಿನ್ನ ನೀ ಸಮಾಧಾನ ಮಾಡ್ಕೊಳ್ಳಮ್ಮ, ಸಮಾಧಾನ ಮಾಡ್ಕೊ. ಅಣ್ಣ, ನೀನು ನನಗೇನು ಹೇಳಬೇಕಾದ ಅಗತ್ಯ ಇಲ್ಲ. ಹಾಗೆ ಬಂದ್ಬಿಟ್ರ ನೀವು? ಅವನಂತ ಮಾತಾಡಿದ್ಮೇಲೆ ಇನ್ನೆಂತ ಮಾತಾಡೋದು ಅಂತ ಸುಮ್ಮನೆ ಬಂದೆ ಕಣೆ. ಅದು ಅಲ್ಲದೆ ಅವ್ನು ದೊಡ್ಡ ಮನುಷ್ಯ ಬೇರೆ. ದುಡ್ಡಿರೋರೆಲ್ಲ ದೊಡ್ಡ ಮನುಷ್ಯರು ಅಂತ ಅನ್ಸ್ಕೊಳ್ಳಲ್ಲ ರೀ. ಅಲ್ಲ ರೀ, ಸ್ಕೂಲಲ್ಲಿರೋ ಮಕ್ಕಳಿಗೆ ಚರ್ಪಿಗೆ ಅಂತ ಕೊಟ್ಟಿರೋ ಖರ್ಚನ್ನ ವಾಪಸ್ ಯಾರು ಕೊಡ್ತಾರೆ ಅಂತ ಕೇಳಿದನಲ್ಲ, ಅಂತವನ್ನ ಪಂಚಾಯತಿ ಕರೆಸಿ ಊರಿಂದ ಆಚೆಗಟ್ಬೇಕು.
ಬೀಡೆ ಅದನ್ನ ಕೇಳ ಅವನು ಸಣ್ಣವನಾದ ಅದಕ್ಕೆ ಅದರ ಖರ್ಚನ್ನ ನಾನೇ ಕೊಡ್ತೀನಿ ಅಂತ ಎದ್ದು ಬಂದೆ ಒಳ್ಳೆ ಕೆಲಸ ಮಾಡಿದ್ರಿ ಬಿಡ್ರಿ ಆದರೂ ಬೇರೆಯವರಿಗೆ ಊಟ ಹಾಕಿದ್ದನ್ನ ಲೆಕ್ಕ ಇಡೋ ಮನುಷ್ಯನ ಮನುಷ್ಯ ಅಂತ ಕರೆಯಕ್ಕೆ ಅಸಹ್ಯ ಆಗುತ್ತೆ ಆ ಆ ಮಾತನ್ನ ಯಾರು ಹೇಳಿದ್ರು ಭಾಗ್ಯ ಅದಕ್ಕೆ ಅವನು ಏನಂತ ಗೊತ್ತಾ ದುಡ್ಡಿನ ಬೆಲೆ ಏನು ಅಂತ ನಿಮಗೆ ಗೊತ್ತಿಲ್ಲ ಅದು ಗೊತ್ತಾಗಬೇಕು ಅಂದ್ರೆ ಈ ಹಳ್ಳಿ ಬಿಟ್ಟು ಪೇಟೆಗೆ ಹೋಗ ಬನ್ನಿ ಅಲ್ಲಿ ಕೋತಂಬರಿ ಸೊಪ್ಪಿಗೂ ಕಾಸು ಕೊಡಬೇಕಾಗುತ್ತೆ ಕಡಲೆ ಪುರಿ ಕೊಂಡ್ರು ಕೊಸರು ಕೊಡಲ್ಲ ಅಂತ ಯಪ್ಪ ಅಂತ ಗುಣ ಇರೋ ಪೇಟೆ ನಮಗೆ ಬೇಡವೇ ಬೇಡರಿ ಅವನಿಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ಗಾದೆ ಇದೆಯಲ್ಲ ಅದು ಗೊತ್ತಿಲ್ಲ ಅನ್ಸುತ್ತೆ ಕೈ ಎತ್ತಿ ಕೊಡೋದ್ರಲ್ಲಿ ಇರೋ ಸುಖ ಗೊತ್ತಿದ್ದವನು ಯಾವತ್ತೂ ಬಡವನಾಗಲ್ಲ ಕಣೆ ಆದ್ರೆ ಅವನ ಮಾತು ಕೇಳಿದ ಮೇಲೆ ನನಗೆ ಒಂದೇ ಭಯ ಗೊತ್ತಾಯ್ತು ಬಿಡಿ ನಮ್ಮ ಗೌರಿ ಪೇಟೆಯಲ್ಲಿದ್ದಾಳೆ ಅವಳಿಗೂ ಆ ತರ ಗುಣ ಬಂದ್ರೆ ಗತಿ ಏನು ಅಂತ ತಾನೆ ಹೌದು ಕಣೆ ಅದು ಹೇಗ್ರಿ ಬರೋಕ್ಕೆ ಸಾಧ್ಯ ಗೌರಿ ಇದ್ ಕಡೆ ಅಂತ ಗುಣ ಇಲ್ಲದೆ ಇರೋರು ಕೂಡ ಆ ಗುಣನ ಕಲಿತಾರೆ ಕಲ್ತು ಗೌರಿ ತರನೇ ಆಗ್ತಾರೆ ಗಂಧಕ್ಕೆ ಏನೇ ಮಾಡಿದ್ರು ಸುವಾಸನೆ ಬೀರೋದನ್ನ ಬಿಟ್ರೆ ಬೇರೆ ಏನು ಗೊತ್ತಿರೋದಿಲ್ಲ ಅದು ನಿಜ ಭಾಗ್ಯ ಇರೋದ್ರಲ್ಲಿ ಇನ್ನೊಬ್ಬರಿಗೆ ಕೊಟ್ಟು ಖುಷಿ ಪಡೋದನ್ನ ನಿಜವಾದ ಆನಂದ ಅಂತಾರೆ ಆದ್ರೆ ಈ ಕಾಲ ಬದಲಾಗಿದೆ ಈಗೆಲ್ಲರೂ ಏನೇ ನೋಡಿದ್ರು ದುಡ್ಡಿನ ಕನ್ನಡಕದ ಮೂಲಕನೇ ನೋಡ್ತಾರೆ ಅಂತವರಿಗೆಲ್ಲ ನಾನು ಹೇಳೋದು ಒಂದೇ ಮನುಷ್ಯ ಹುಟ್ಟಿ ಬುದ್ಧಿ ಬಂದ ಮೇಲೆ ಇತ್ತೀಚೆಗೆಲ್ಲ ಈ ಹಣ ಅನ್ನೋದು ಬಂದಿರೋದು ಹುಟ್ಟಿದ ಮಗು ಹೆತ್ತವರ ಕೈಲಿ ಆಡಬೇಕೆ ಹೊರತು ಹೆತ್ತವರನ್ನ ಆಡಿಸಬಾರದು ಸದ್ಯ ನಮ್ಮ ಗೌರಿ ಗುಣಕ್ಕೆ ಸರಿಯಾಗಿರೋ ಗಂಡನೇ ಸಿಕ್ಕಿದಾನೆ ಇವಳು ಕೊಡು ಅಂದ್ರೆ ಈಗಾಗ್ಲೇ ಕೊಟ್ಟು ಬಂದೆ ಅನ್ನೋ ಗುಣ ನಮ್ಮ ಅಳಿಯಂದ್ರದು ಮತ್ತೆ ಕೈ ಎತ್ತಿ ಕೊಡೋ ರಾಯದುರ್ಗದ ರಾಜೇಶ್ವರಿಯವರ ಮೊಮ್ಮಗ ಅಲ್ವೇ ನಮ್ಮ ಗೌರಿ ದಾನ ಮಾಡೋ ಗುಣನ ಅಳಿಯಂದ್ರು ಯಾವತ್ತಿಗೂ ಪ್ರಶ್ನೆ ಮಾಡಲ್ಲ ಗೌರಿ ಗೌರಿ ಬಾ ಮಹೇಶ ನಾನು ಇಲ್ಲಿಗೆ ಬಂದ್ಬಿಟ್ಟೆ ಯಾವುದೇ ಕಾರಣಕ್ಕೂ ಹಿಮ ಮನೆಗೆ ಮತ್ತೆ ಹೋಗಲ್ಲ ಅಯ್ಯೋ ಗೌರಿ ಅಲ್ಲಿದ್ದಾಳೆ ಯಾವ ಸಮಯದಲ್ಲಿ ಏನಾಗ್ಬಿಡುತ್ತೋ ಅಂತ ನೀನು ಭಯನೂ ಪಡಬೇಕಾಗಿಲ್ಲ ಆರಾಮಾಗಿರು ಕಾಫಿ ಮಾಡ್ಕೊಳ್ಳಾ ಇದ್ಯಾವ್ದು ಹೊಸ ನಾಟಕ ನಾಟಕನ ಇದ್ರಲ್ಲಿ ನಾಟಕ ಏನು ಬಂತು ಮಹೇಶ ನೀನು ನಾಟಕ ಆಡೋರ ಜೊತೆ ಗಿದ್ದು ಇದ್ದು ಯಾರು ಏನು ಮಾಡಿದ್ರು ಅದು ನಾಟಕನೇ ಅನ್ಸ್ತಿರುತ್ತಲ್ವಾ ಅದಲ್ಲ ಓ ಗೊತ್ತಾಯ್ತು ಬಿಡು ಹೇಳ್ದೆ ಕೇಳ್ದೆ ಊರಿಗೆ ಹೋಗಿದ್ದಲ್ವಾ ಕೆಲವು ಋಣಗಳನ್ನ ತೀರಿಸೋದಕ್ಕೆ ಹಣ ಬೇಕಿತ್ತು ಅದಕ್ಕೆ ಹೋಗಿದ್ದೆ ಆದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ನಡೀತಾ ಇರೋ ಯಾವ ವಿಷಯನೂ ಅಲ್ಲಿಗೆ ಹೇಳಿಲ್ಲ ಯಾಕೆ ಅಂದ್ರೆ ಇವತ್ತಲ್ಲ ನಾಳೆ ನೀನ್ ನನ್ನ ಜೊತೆಗೆ ಬರೋ ಗಂಡ ಇಲ್ಲಿ ನಡೀತಿರೋ ವಿಷಯನೆಲ್ಲ ಹೇಳಿ ನಿನ್ ಮರ್ಯಾದೆ ಯಾಕೆ ತೆಗಿಲಿ ಗೌರಿ ನಾನು ಕೇಳ್ತಿರೋದು ಅದಲ್ಲ ಆಂಟಿ ಅಂಕಲ್ ಮುಖದ ಮೇಲೆ ದುಡ್ಡು ಎರ್ಚ್ ಬಂದಿ ಅಂತಲ್ಲ ಅವ್ರಿಬ್ರಿಗೂ ಎಷ್ಟು ಹರ್ಟ್ ಆಗಿರುತ್ತೆ ಗೊತ್ತಾ ಬಿಟ್ಟಿ ತಿನ್ಕೊಂಡು ಇಲ್ಲಿ ಬಿದ್ದಿದೆಯಲ್ಲ ನಿನಗೆ ನಾಚಿಕೆ ಆಗಲ್ವಾ ಇದೇನು ಧರ್ಮಛತ್ರ ಕೆಟ್ಟೋಯ್ತಾ ಅಥವಾ ನಿಮ್ಮ ಅತ್ತೆ ಮನೇಲಿ ಬೇಡ್ಕೊಂಡು ತಿನ್ನೋದೇ ನಾ ಹೇಳ್ಕೊಟ್ಟಿರೋದು ಇದೇನ ನಿಮ್ಮ ಅಭ್ಯಾಸ ಅಂತ ಕೇಳಿದಾಗ ನನಗೂ ಅಷ್ಟೇ ಅವಮಾನ ಆಗಿತ್ತು ಮಹೇಶ ಆದ್ರೂ ನೀನ್ ಮಾಡಿದ ತಪ್ಪು ಗೌರಿ ಏನ್ ತಪ್ಪು ಅವರೆಲ್ಲ ಹಾಗೆ ಮಾತಾಡಿದ್ರು ಅಂತ ನಾನು ಬೇಜಾರು ಮಾಡ್ಕೊಳ್ಳಿಲ್ಲ ಮಹೇಶ ಅವ್ರ ಬುದ್ಧಿನೇ ಹಾಗೆ ಅನ್ಕೊಂಡು ಸುಮ್ಮನಿದ್ದೆ ಆದ್ರೆ ನನಗನ್ನೋದ್ರ ಜೊತೆಗೆ ನನ್ನ ಗಂಡನೂ ಸೇರಿಸ್ಕೊಂಡು ಬೈದ್ರಲ್ಲ ಅದನ್ನ ನಾನು ಸಹಿಸ್ಕೊಳಕ್ ಆಗ್ಲಿಲ್ಲ ನನಗೂ ಅಂದ್ರ ಹೌದು ನೀನ್ ಅವ್ರ ಮನೇಲಿ ಬಿಟ್ಟಿ ತಿನ್ಕೊಂಡು ಬಿದ್ದಿದ್ಯಂತೆ ನೀನ್ ಹಿಮ ಕೊಡಿಸೋ ಉಡುಗೊರೆಗಳಿಗೆಲ್ಲ ಅವರೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಾರಂತೆ ನೀನ್ ಅವಳ ಆಚೆ ಕರ್ಕೊಂಡು ಹೋಗಿ ಕೊಡಿಸೋ ಊಟ ತಿಂಡಿ ತೋರಿಸೋ ಸಿನಿಮಾ ಅದೆಲ್ಲದಕ್ಕೂ ಅಂಕಲ್ ಕಾರ್ಡ್ನೆ ಉಪಯೋಗಿಸಿದ್ಯಂತೆ ಮೊನ್ನೆ ಕಳವಾಯ್ತಲ್ಲ ನೆಕ್ಲೆಸ್ ಅದನ್ನು ಅವರೇ ಕೊಡಿಸಿದ್ರಂತೆ ಒಟ್ನಲ್ಲಿ ನಿನ್ ಗಂಡ ಬೇರೆಯವ್ರ ದುಡ್ಡನ್ನ ಉಡಾಯಿಸ್ಕೊಂಡು ತಿನ್ನೋ ತಿರ್ಬೋಕೆ ಅಂತ ಹೇಳ್ತಿದ್ರೆ ಅದನ್ನೆಲ್ಲ ಸಹಿಸ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ ಇವತ್ತಿಗೂ ಸಾವಿರಾರು ಜನಕ್ಕೆ ಅನ್ನದಾನ ಮಾಡೋ ಮನೆತನದಲ್ಲಿ ಹುಟ್ಟು ಬಂದ ನಿನಗೆ ಇಂಥ ಮರ್ಯಾದೆ ಆಗ್ತಿದ್ರೆ ಅದನ್ನ ಕೇಳಿಸ್ಕೊಂಡು ಹೋಗ್ಲಿ ಬಿಡು ಅಂತ ನನ್ನ ಕೈಲಿ ಸುಮ್ಮನೆ ಇರಕ್ ಆಗಲ್ಲ ಮಹೇಶ ನಿನ್ನ ಸ್ವಾಭಿಮಾನಕ್ಕೆ ಮಾನ ಮರ್ಯಾದೆ ಗೌರವಕ್ಕೆ ಯಾರೇ ಆದ್ರೂ ಧಕ್ಕೆ ಬರೋ ಮಾತಾಡಿದ್ರೆ ಧಕ್ಕೆ ಬರೋ ಕೆಲಸ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ ಅದಕ್ಕೆ ಬೇಕಾಗಿರೋ ಉತ್ತರ ನಾನು ಕೊಟ್ಟೆ ಕೊಡ್ತೀನಿ ನನ್ನ ಪ್ರಾಣ ಹೋದ್ರೂ ಸರಿ ಆದ್ರೆ ನಿನ್ ಮಾನ ಕಾಪಾಡೋ ಹೆಂಡತಿ ನಾನು ಜಗತ್ತಲ್ಲಿ ಎಲ್ಲಾ ಹೆಣ್ಗೂ ಒಂದೇ ಗುಣ ಇರಲ್ಲ ಆದ್ರೆ ಎಲ್ಲಾ ಹೆಂಡತಿಯರಿಗೂ ಒಂದ್ ಗುಣ ಇದ್ದೇ ಇರುತ್ತೆ ಅದು ತನ್ನ ಗಂಡನ್ನ ಇನ್ನೊಬ್ಳಿಗೆ ಬಿಟ್ಕೊಡ್ದೇ ಇರೋದು ಮತ್ತೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊ ನಾನ್ ಮನ್ಸ್ ಮಾಡಿದ್ರೆ ಈ ಕ್ಷಣಕ್ಕೆ ಎಲ್ಲಾ ನಿಜ ಹೇಳಿ ನಿನ್ನ ರಾಯದುರ್ಗಕ್ಕೆ ಕರ್ಕೊಂಡು ಹೋಗ್ಬೋದು ಆದ್ರೆ ನಾನು ಹಾಗೆ ಮಾಡಲ್ಲ
ಯಾಕೆಂದ್ರೆ ನನ್ನ ಗಂಡ ನನ್ನ ಜೊತೆ ಮರ್ಯಾದೆಯಿಂದ ಬರಬೇಕು ಹೊರತು ಮರ್ಯಾದೆ ಕಳ್ಕೊಂಡಲ್ಲ ಮಹೇಶ. ದಯವಿಟ್ಟು ಈ ಗುಣನ ಅರ್ಥ ಮಾಡ್ಕೊಂಡು ನನ್ನ ಜೊತೆಗೆ ಬಾ. ನಾವಿಬ್ರು ಮದುವೆ ಆಗಿರೋದು ಡೈವರ್ಸ್ ಕೊಡೋದಕ್ಕಲ್ಲ ಮಹೇಶ, ದೇವರ ಆಶೀರ್ವಾದದಿಂದ ಇರೋ ತನಕ ಸಂತೋಷವಾಗಿ ಒಟ್ಟಿಗೆ ಸಂಸಾರ ಮಾಡೋದಕ್ಕೆ. ಅರ್ಥ ಮಾಡ್ಕೋ. ಮಾ, ಏನ್ ಮಗಳೇ? ಸಾಗರಿ ಅತ್ತೆಗೆ ಏನಾಗಿದೆ? ಅವಳಿಗೆ ಏನಾಗಿದೆ? ಅವಳು ಚೆನ್ನಾಗೇ ಇದ್ದಾಳಲ್ಲ. ಸುಳ್ಳು ಹೇಳ್ಬೇಡಮ್ಮ, ಅತ್ತೆ ಮೂಡು ಚೆನ್ನಾಗಿಲ್ಲ. ಯಾಕೆ ಅಂದ್ರೆ ಅವ್ರ ಮನೆಯಲ್ಲಿದ್ದಾಗ ಯಾವತ್ತೂ ಹೀಗೆ ಸುಮ್ಮನೆ ರೂಮಲ್ಲಿ ಕೂತವರಲ್ಲ, ಹೊರಗಡೆ ಬರ್ತಾ ಇದ್ರು, ನಮ್ಮೆಲ್ಲರ ಜೊತೆ ಮಾತಾಡ್ತಾ ಇದ್ರು. ಆದ್ರೆ ಇವತ್ತು ಅವ್ರ ಕೆಳಗಡೆ ಕೂಡ ಬಂದಿಲ್ಲ, ನಮ್ಮ ಜೊತೆ ಊಟ ಕೂಡ ಮಾಡಿಲ್ಲ. ಮಹಿ ಬಂದಾಗ ಅವ್ರ ಮಾತು ಅಷ್ಟಕ್ಕಷ್ಟೇ ಇತ್ತು. ಗೊತ್ತಿಲ್ಲ ಮಗಳೇ, ನೀನ್ ಇವಾಗ ಹೇಳದ್ ನೋಡಿದ್ರೆ ನನಗೂ ಯಾಕೋ ಹಾಗೆ ಅನಿಸ್ತಾ ಇದೆ. ನಾನು ಅವಾಗಲೇ ಊಟಕ್ಕೆ ಕರೆಯಕ್ಕೆ ಹೋದಾಗ ಬೇಡ ಅಂದ್ಲು, ಮುಖದಲ್ಲಿ ಸ್ವಲ್ಪ ಬೇಜಾರಿತ್ತು. ಮತ್ ಯಾಕೆ ನೀನ್ ಏನು ಅಂತ ವಿಚಾರಿಸ್ಲಿಲ್ಲ? ವಿಚಾರಿಸ್ಬೇಕಾಗಿತ್ತು ತಾನೆ. ಎಲ್ಲ ಅವಳ ಗಂಡನ್ ಫೋನ್ ಬಂದಿರ್ಬೇಕು. ಅವಳ ಗಂಡನ್ ಫೋನ್ ಬಂದಾಗ ಒಂದೊಂದ್ಸರಿ ಆತರ ಆಡ್ತಾಳೆ, ಅದನ್ನ ಅರ್ಥ ಮಾಡ್ಕೊಂಡು ನಾವು ಸುಮ್ಮನೆ ಇರ್ಬೇಕು ಮಗಳೇ. ಏನಮ್ಮ ಹೀಗೆ ಹೇಳ್ತಿದ್ಯಾ? ಗಂಡ ಕಾಲ್ ಮಾಡಿದ್ರೆ ಹೆಂಡತಿಗೆ ಸಂತೋಷ ಆಗ್ಬೇಕು ತಾನೆ. ನೋಡು ಮಗಳೇ, ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾಗ ಫೋನ್ ಎಷ್ಟೊತ್ತಿಗೆ ಮಾಡ್ತಾನೆ ಅಂತ ಕಾಯ್ತಿರ್ತಾರೆ. ಅವರಿಬ್ರ ಮಧ್ಯ ಯಾವುದೋ ಸರಿ ಇಲ್ಲ ಅಂದ್ರೆ ಇವ್ನು ಏನಕ್ಕಾದ್ರೂ ಫೋನ್ ಮಾಡಿದೆ ಅಂತ ಬೇಜಾರು ಮಾಡ್ಕೊಳ್ತಾರೆ. ಯಾಕೆ ಅಂದ್ರೆ ಫೋನ್ ಬಂದಾಗೆಲ್ಲ ಆಗೋ ಜಗಳ ತಾನೇ. ಹಾಗಾದ್ರೆ ಅತ್ತೆ ಸಂಸಾರ ಚೆನ್ನಾಗಿಲ್ವಾ? ಚೆನ್ನಾಗಿದ್ದಿದ್ರೆ ಬಂದು ಇಷ್ಟು ದಿವಸ ಇಲ್ಲೇ ಕೂರ್ತಿದ್ಲ. ಹಾಗಂತ ನಿಮ್ಮ ಅತ್ತೆನ ಹೋಗಿ ಕೇಳ್ಬೇಡ ಮಗಳೇ, ಇದು ನನ್ನ ಅನಿಸಿಕೆ ಅಷ್ಟೇ. ಮನಸ್ತಾಪ ಅನ್ನೋದಿದ್ರೆ ಸಣ್ಣ ಸಣ್ಣ ವಿಷಯ, ಚಿಕ್ಕ ಚಿಕ್ಕ ಮಾತುಗಳು ಕೂಡ ದೊಡ್ಡ ಸಮಸ್ಯೆ ಕಾಡುತ್ತೆ. ಗಂಡ ಹೆಂಡತಿ ಇಬ್ಬರಲ್ಲಿ ಸೋಲೋ ಬುದ್ಧಿ ಒಬ್ಬರಿಗಿದ್ರು ಸಮಸ್ಯೆ ಸರಿ ಹೋಗುತ್ತೆ. ಸೋಲೋ ಬುದ್ಧಿ ನಿನ್ನತ್ತೆ ಸಾಗರಿಗೂ ಇಲ್ಲ, ಅವಳು ಕಟ್ಕೊಂಡು ಗಂಡನಿಗೂ ಇಲ್ಲ, ಅದೇ ಪ್ರಾಬ್ಲಮ್ಮು. ಆದ್ರೆ ನಾನು ಮಹಿ ಮದ್ವೆ ಆದ್ಮೇಲೆ ನಮಗಿಂತ ಪ್ರಾಬ್ಲಮ್ ಬರೋದಿಲ್ಲ. ಯಾಕೆ ಅಂದ್ರೆ ನಾವಿಬ್ರು ಒಬ್ರನ್ನೊಬ್ರು ಅಷ್ಟೊಂದು ಅರ್ಥ ಮಾಡ್ಕೊಂಡಿದೀವಿ. ಅಷ್ಟೇ ಅಲ್ಲ, ಯಾವ್ದಾದ್ರು ಪ್ರಾಬ್ಲಮ್ ಬಂದ್ರೆ ಸೋಲೋ ಬುದ್ಧಿ, ಸೋತು ಗೆಲ್ಲೋ ಬುದ್ಧಿ ಅವನಿಗಿದೆ. ಆ ವಿಷಯದಲ್ಲಿ ನಾನು ಲಕ್ಕಿ. ನಿಮ್ಮ ಅತ್ತೆದು ಲವ್ ಮ್ಯಾರೇಜ್, ಅವಳು ಹೀಗೆ ಮಾತಾಡ್ತಾ ಇದ್ಲು. ಆದ್ರೆ ಇವಾಗ ನೋಡು. ಅಂದ್ರೆ ಏನು? ಮದ್ವೆ ಆದ್ಮೇಲೆ ನಾನು ಮಹಿ ಕೂಡ ಕಿತ್ತಾಡ್ತೀವಿ, ಜಗಳ ಆಡಿ ದೂರ ದೂರ ಇರೋ ಕಾಲ ಕೂಡ ಬರುತ್ತೆ ಅಂತ ಹೇಳ್ತಾ ಇದೀಯಾ? ಅಯ್ಯೋ ಮಗಳೇ, ನಾನು ಹೇಳಿದ್ದನ್ನೆಲ್ಲ ನೀನ್ ಯಾಕೆ ಪರ್ಸನಲ್ ಆಗಿ ತಗೊಳ್ತೀಯ? ನಿನ್ ವಿಷಯ ಬೇರೆ, ನಿನ್ನ ಅತ್ತೆ ವಿಷಯ ಬೇರೆ. ನೀನು ಮಹಿ ಕೊನೆ ತನಕ ನಗ್ನಾಗ್ತಾ ಚೆನ್ನಾಗಿರ್ತೀರ, ಆ ವಿಶ್ವಾಸ ನನಗಿದೆ. ಆದ್ರೆ ನಿಮ್ಮಿಬ್ರಿಗೂ ಮದ್ವೆ ಆಗ್ಬೇಕಷ್ಟೇ. ಅದ್ರ ಬಗ್ಗೆ ಯಾಕಮ್ಮ ಅನುಮಾನ? ಅನುಮಾನ ಅಂತಲ್ಲ ಮಗಳೇ, ನಿನ್ ಮದ್ವೆ ಪ್ರಸ್ತಾಪ ಬಂದಾಗೆಲ್ಲ ಏನೋ ಒಂದ್ ಅಡೆತಡೆಯಾಗಿ ಮುಂದೆ ಹೋಗ್ತಾ ಇರುತ್ತಲ್ಲ, ಅದಕ್ಕೆ ಹೇಳ್ದೆ. ಆ ಭಯ ಮೊದಲು ನನಗೂ ಇತ್ತು ಮಾ, ಆದ್ರೆ ಈಗ ನಮ್ಮಿಬ್ರಿಗೂ ಎಂಗೇಜ್ಮೆಂಟ್ ಆಗಿದೆ, ಇನ್ನದ್ರ ಬಗ್ಗೆ ಯೋಚನೆ ಮಾಡೋ ಹಾಗೆ ಇಲ್ಲ. ನಾನು ಮಹಿ ಮದುವೆ ದಾರಿಲಿ ಈಗಾಗ್ಲೇ ಅರ್ಧ ಪ್ರಯಾಣ ಮುಗಿಸಿರೋ ಪ್ರೇಮಿಗಳು. ಆಮೇಲೆ ಹೋಗಿ ಸಾಗರಿ ಅತ್ತೆ ಹತ್ರ ಮಾತಾಡು, ಸಮಾಧಾನ ಮಾಡು. ನಮಗ್ ಪ್ರಾಬ್ಲಮ್ ಬಂದಾಗ ಅತ್ತೆ ನಮ್ಗೆ ಸಪೋರ್ಟ್ ಆಗಿ ನಿಂತ್ಕೋತಾರಲ್ವಾ, ಹಾಗೆ ಅವ್ರಿಗೂ ಪ್ರಾಬ್ಲಮ್ ಇದ್ದಾಗ ನಾವಿದ್ದೀವಿ ಅಂತ ಅವ್ರಿಗೆ ಹೇಳ್ಬೇಕು. ಇಲ್ಲಾಂದ್ರೆ ಅವ್ರ ಗಂಡನ ಮೇಲಿರೋ ಕೋಪ ಹಾಗೆ ಉಳಿಯುತ್ತೆ. ಹಾಗ್ ನೋಡಿದ್ರೆ ಬಿಟ್ಟಿ ಕೋಲ್ ತಿನ್ನೋದ್ರಲ್ಲಿ ನಿಮ್ ತಂಗಿ ಕೂಡ ಇದ್ದಾರೆ. ಫಾರಿನ್ ಅಲ್ಲಿರೋ ಗಂಡನ್ ಬಿಟ್ಟು ಬಂದು ಈ ಮನೇಲಿ ಅಣ್ಣನ್ ಸಪೋರ್ಟಿಗೆ ನಿಂತಿರೋ ದುಡ್ಡಿರೋ ಭಿಕ್ಷುಕಿ ಅಲ್ವಾ ನೀವು? ಅದೃಷ್ಟಕ್ಕೆ ಮನುಷ್ಯ ಜನ್ಮ ಸಿಕ್ಕಿರೋ ಒಬ್ಬ ರಾಕ್ಷಸಿ ಅಂದ್ಕೊಂಡಿದ್ದೀನಿ. ಇರೋ ಪಾಪನ ಕಳ್ಕೊಳ್ಳೋದ್ ಬಿಟ್ಟು ಅಣ್ಣನ್ ಜೊತೆ ಸೇರಿ ಪಾಪದ ಕೊಡನ ತುಂಬಸಕ್ ಸಹಾಯ ಮಾಡ್ತಿರೋ ದೂರ್ತೆ ಅಂದ್ಕೊಳ್ತೀನಿ. ಗಂಡನ್ ಮನೇಲಿ ತಿನ್ನೋ ಗತಿ ಇಲ್ಲದೆ ಬಿಟ್ಟಿ ಅನ್ನನ ಬೇಡ್ಕೊಂಡು ತಿನ್ನೋಕ್ ಬಂದಿರೋ ತವರಿನ ಭಾರ ಅನ್ಕೊಂಡಿದ್ದೀನಿ. ಏನ್ ಹೇಳಿದ್ರು ತಾಗ್ದೇ ಇರೋಂತ ಮೈ ಅವಳ್ದು. ಏನ್ ನೋಡ್ತೀಯ, ಮೊದ್ಲು ನಿನ್ ಸಂಸಾರನ ನೀನ್ ಸರಿ ಮಾಡ್ಕೊ. ಇಷ್ಟು ದಿವಸ ಆದ್ರೂ ನೀನ್ ಇಲ್ಲಿದ್ಯಾ, ನಿನ್ ಗಂಡ ನಿನ್ನ ಕರ್ದಿಲ್ಲ ಅಂದ್ಮೇಲೆ ಕಟ್ಕೊಂಡು ಗಂಡನ ಹತ್ರ ನೀನ್ ಹೇಗೆಲ್ಲ ನಡ್ಕೊಂಡಿರ್ಬೋದು? ಗಂಡನ ಜೊತೆ ಬದುಕೋ ಯೋಗ್ಯತೆ ಇಲ್ದಿರೋಳು ಮಾತ್ರ ಇಂಥ ಮನೆ ಹಾಳು ಕೆಲಸ ಮಾಡೋಕ್ ಸಾಧ್ಯ ಅಂದೆ. ಗೌರಿ, ನನ್ನನ್ನೇ ಬೈತೇನೆ, ನನ್ನನ್ನೇ ಅಂತೀಯ? ನಿನ್ನ ಮುಂದೆ ನಾನು ಸೋಲ್ಬೇಕಾ? ನಿನ್ನಿಂದ
ನಾನು ಮಣ್ಣು ಮುಕ್ಕಬೇಕಾ? ನಿಮಗೆ ಆ ಯೋಗ್ಯತೆ ಇದೆಯೇನೆ? ಇದು ನನ್ನ ತವರು, ನನ್ನ ಜಾಗ, ನನ್ನ ಅಣ್ಣನ ಮನೆ. ನನ್ನ ಮಾತು ನಡೆಯೋ ನನ್ನ ಅಣ್ಣನ ಮನೆ. ಇಲ್ಲಿಗೆ ಬಂದು ನನ್ನ ವಿರುದ್ಧನೇ ಮಾತಾಡ್ತೀಯಲ್ಲ, ಇಷ್ಟೇ ಎಷ್ಟೇ ಧೈರ್ಯ ನಿನಗೆ? ಇದನ್ನ ನೋಡಿಕೊಂಡು ನಾನು ನಿನ್ನನ್ನು ಸುಮ್ಮನೆ ಬಿಡಬೇಕಾ?